ತುರುವೇಕೆರೆ ತಾಲೂಕಾ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಬಿಟಿ ರಾಮೇಗೌಡರು ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮಂಡಲದ ವತಿಯಿಂದ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಲಾಗಿದೆ. ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿದ್ದು, ತಾಲೂಕಿನಲ್ಲಿ ಅದರಲ್ಲೂ ಮುಖ್ಯವಾಗಿ ದಬ್ಬೆಘಟ್ಟ ಹೋಬಳಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ನೆಲೆಯನ್ನ ತಂದುಕೊಟ್ಟವರಲ್ಲಿ ರಾಮೇಗೌಡರು ಒಬ್ಬರಾಗಿದ್ದು ಅವರ ನಿಧನ ಬಹಳ ನೋವನ್ನ ಉಂಟು ಮಾಡಿದೆ ಎಂದರು. ಬಿಜೆಪಿ ಪಕ್ಷಕ್ಕೆ ಕಳೆದ 2-3 ತಿಂಗಳಿನಿಂದ ಈ ಅವಧಿಯಲ್ಲಿ ಏಟಿನ ಮೇಲೆ ಏಟು ಬಿದ್ದಂತಾಗಿದ್ದು, ಮೊದಲು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು, ಈಗ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಿಧನ ಪಕ್ಷಕ್ಕೆ ಆಘಾತವನ್ನು ಉಂಟು ಮಾಡಿದೆ. ಜೀವನದಲ್ಲಿ ಕಷ್ಟಗಳು ಬರುತ್ತದೆ, ಧೃತಿಗೆಡಬಾರದು, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು, ಎಲ್ಲ ಸಮಸ್ಯೆಗೂ ಸಾವೊಂದೇ ಪರಿಹಾರ ಅಲ್ಲ ಎಂದಿದ್ದಾರೆ. ಇನ್ನು ಬಿಜೆಪಿ ಪಕ್ಷ ಒಂದು ಕುಟುಂಬ ಇದ್ದಂತೆ ನಿಮ್ಮ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ನಾನು ಸ್ಪಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಯಾರೊಬ್ಬರೂ ರಾಮೇಗೌಡರಂತೆ ದುಡುಕಿನ ನಿರ್ಧಾರ ಕೈಗೊಳ್ಳಬೇಡಿ, ಕಷ್ಟಗಳಿಗೆ ಹೆದರಬೇಡಿ, ನಿಮ್ಮೊಂದಿಗೆ ನಾನಿದ್ದೇನೆ, ಬಿಜೆಪಿ ಪಕ್ಷವಿದೆ, ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತದೆ, ಅದಕ್ಕೆ ಸಾವಿ ಪರಿಹಾರವಲ್ಲ, ಕೋಟಿ ಕೋಟಿ ಸಾಲ ಮಾಡಿದರೂ ಜನ ನೆಮ್ಮದಿಯಾಗಿದ್ದಾರೆ, ಬದುಕಿನಲ್ಲಿ ಬರುವ ಸಂಕಷ್ಟಗಳನ್ನು ಎದುರಿಸಿ ಮುನ್ನಡೆಯುವ ಛಲ ನಮ್ಮದಾಗಬೇಕೆಂದು ಕರೆಯನ್ನು ನೀಡಿದವರು. ಇದೇ ಸಂದರ್ಭದಲ್ಲಿ ಬಿಟಿ ರಾಮೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಲಾಗಿದೆ. ಪಕ್ಷ ಪರಾಭವಗೊಂಡು ಇನ್ನೂ 2 ತಿಂಗಳಾಗಿಲ್ಲ. ಇದೊಂದು ದೊಡ್ಡ ಆಘಾತ, ರೈತರ ಘಟನೆ. ಇದೊಂದು ಒಂದು ನೋವು ನಮ್ಮ ಮೇಲೆ ನಾವು ನೋಡ್ತಿದ್ದೀವಿ. ಯಾಕೆ ನಾವೆಲ್ಲರೂ ಧೃತಿಗೆ ಹೇಳ್ಬಾರ್ದು, ಸಾಯೋದು ಒಂದೇ ಪರಿಹಾರ ಅಲ್ಲ, ಒಂದೇ ಮಾರ್ಗ ಅಲ್ಲ. ಇದು ಇವತ್ತು ಕೋಟಿ ಕೋಟಿ ಸಾಲ ಮಾಡ್ಕೊಂಡು ಅಷ್ಟು ಜನ ಜೀವನ ಮಾಡ್ತಾರೆ, ತಾವು ನೋಡ್ತಾ ಇದ್ದೀವಿ. ಸತ್ತರೆ ಸಾವಿಗೆ ಒಂದೇ ಪರಿಹಾರ ಆಗಿದೆ, ಎಲ್ಲ ಸುಖಬೇಕಾಗಿತ್ತು, ಎಲ್ಲರೂ ಇದಾಗಬೇಕಾಗಿತ್ತು. ಯಾಕೆಂದ್ರೆ ಇಷ್ಟು ವಿದ್ಯಮಾನಗಳು ನೋಡ್ತಾ ಇದ್ರೆ ಜೀವನ ಮಾಡಕ್ಕೆ ಒಂದೇ ಮಾರ್ಗೋಪಾಯ ಏನಿಲ್ಲ, ನೂರಾರು ಮಾರ್ಗೋಪಾಯಗಳಿದೆ, ಸಾಯೋದೊಂದೇ ಪರಿಹಾರ ಅಲ್ಲ. ಇವತ್ತು ರಾಮೇಗೌಡರ ಬಗ್ಗೆ ಹೇಳಬೇಕು, ಏನಾದರೂ ಇಲ್ಲಿಂದ ಹೊಂಟ್ರೆ ಯಾವತ್ತಾರ ಒಂದು ಸಲ ರಾಮೇಗೌಡರಿಂದಲೇ ನಾನು ದಬ್ಬೆಗಟ್ಟು ಹೋದನಲ್ಲ, ಒಂಜನಾಗ ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲ ಕರ್ಕೊಂಡು ದಬ್ಬೆಗಟ್ಟೆ ಕಡೆ ಹೋಗ್ಬೇಕಂದ್ರೆ ಕಾರ್ಯಕ್ರಮ ಫಸ್ಟ್ ಫೋನ್ ಮಾಡಿ 12 ಗಂಟೆ ಆದ್ರೆ ಫೋನ್ ಮಾಡಿ ಕಾರ್ಯಕ್ರಮ ಮತ್ತೆ ಹೋಗ್ಬಿಟ್ಟು ನಾನು ಕಾರ್ಯಕ್ರಮಕ್ಕೆ ಹೋಗುತ್ತೆ. ಅಷ್ಟೊಂದು ನಾನು ಹೋಗುವಷ್ಟರೊಳಗೆ ಅವರೆಲ್ಲರೂ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ನೀಡಿರ್ಬೋದು, ಫೋನ್ ಮಾಡಿ ಬರ್ತಾ ಇದ್ದಾರೆ, ಶಾಸಕರು ಬರ್ತಾ ಇದ್ದಾರೆ, ಜಯರಾಮಣ್ಣ ಬರ್ತಾ ಇದ್ದಾರೆ, ಎಲ್ಲ ರೆಡಿ ಇದ್ದು ಎಲ್ಲ ಊರುಗಳು ಅವ್ರಿಗೆ ಒಂದು ಇದು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಹಿತ ಇಂಥ ಊರಲ್ಲಿ ಇಂಥ ಜನ ಗೊತ್ತಿಲ್ಲ ಅಂತ ಅವ್ರು ಹೇಳಂಗಿಲ್ಲ. ಆ ಥರ ಜನಪ್ರಿಯತೆ ಗಳಿಸ್ಕೊಂತ ವ್ಯಕ್ತಿ ರಾಮೇಗೌಡ. ಒಂದು ಸಹ ಅವ್ರಿಗೆ ಕೆಟ್ಟದ್ದು ಮಾಡಿದ್ರಲ್ಲ, ಒಂದು ಬಗ್ಗೆ ಯಾವತ್ತು ಹೇಳಿದ್ರಲ್ಲ, ಸಂಸಾರದ ಬಗ್ಗೆ ಮುಂದೆ ಸಹ ಯಾವತ್ತು ಹುಡ್ಕೊಂಡ್ರಲ್ಲ. ಇವತ್ತು ಒಂದು ಗ್ರೂಪ್ ವೈಸಿಗೆ ಹೋಗಿದೆ, ಅವ್ರ ಮನೆ ಗ್ರೂಪ್ ವೈಸಿಗೆ ಹೋದ ಸಂದರ್ಭದಲ್ಲಿ ನನಗೊಂದು ಬೆಳ್ಳಿದು ಗಣೇಶನ ವಿಗ್ರಹ ಕೊಟ್ಟಿದ್ರು. ಇವತ್ತಂತ ಇಟ್ಕೊಂಡಿದ್ದೀನಿ, ಎಲ್ಲಿ ನನ್ನ ಬೆಡ್ರೂಮ್ ಇಟ್ಕೊಂಡಿದ್ದೀನಿ, ನೋಡಿದೆ ಅಂತ ಸತ್ತ ಸರ್ವೆ ಬೆಣ್ಣದೇನು ಬಂತು ಅದು ಸಹಿತ ಅವ್ರು ಸೇರಿಸ್ಕೊಂಡೆ. ಬಿಜೆಪಿ ಅಧ್ಯಕ್ಷ ಮೃತ್ಯುಂಜಯ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಯಾದವ್, ಮಾಜಿ ಅಧ್ಯಕ್ಷ ದುಂಡ ರೇಣುಕಯ್ಯ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೊಂಡಜ್ಜಿ ವಿಶ್ವನಾಥ್, ಮುಖಂಡರಾದ ವಿಟಿ ವೆಂಕಟರಾಮಯ್ಯ, ಪುಟ್ಟರಂಗೇಗೌಡ, ಸೋಮೇನಹಳ್ಳಿ ಜಗದೀಶ ಸೇರಿದಂತೆ ಅನೇಕರು ಇದೇ ವೇಳೆ ಅಗಲಿದ ಸ್ನೇಹಿತನಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದಷ್ಟೇ ಅಲ್ಲದೆ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಗಿರೀಶ್ ಕೇಬಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.